Hey guys, welcome back to my YouTube channel, Crazy Sisters. Diksha Hateju. ಸೊ ಇವತ್ತು ನಾವು ಒಂದು ಮೇಕಪ್ ಮಾಡಿದ್ವಿ. ಅದು ಮಮ್ಮಿ ಪಾರ್ಲರ್ಗೆ ಒಂದು ಕಸ್ಟಮರ್ ಬಂದಿದ್ರು, ಅವ್ರಿಗೆ ಎಂಗೇಜ್ಮೆಂಟ್ ಇದೆ ಅಂತ ಮೇಕಪ್ ಬೇಕು ಅಂತ ಹೇಳಿದರು. ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಟೈಯಿಂಗ್, ಅದನ್ನು ಹಂಗೆ ವ್ಲಾಗ್ ಮಾಡಿದ್ದೀನಿ. ಸೊ ನಿಮಗೆ ನೋಡಿ, ಫಸ್ಟು ಬಾಕ್ಸಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಇರುತ್ತೆ, ಅದನ್ನು ಓಪನ್ ಮಾಡ್ಕೊಂಬಿಟ್ಟು ನಮ್ಗೆ ಮೇನಾಗಿ ಏನೇನು ಪ್ರಾಡಕ್ಟ್ಸ್ ಬೇಕೋ ಅದನ್ನೆಲ್ಲ ಓಪನ್ ಮಾಡಿ ಆಚೆ ಇಟ್ಕೊಂಡಿರ್ತೀವಿ. ಯಾಕಂದರೆ ಮಾಡೋವಾಗ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಇಲ್ಲಾಂದರೆ ಹುಡ್ಕೊಂಡು ಕುತ್ಕೊಬೇಕಲ್ವಾ. ಅದಕ್ಕೆ ಸೊ ಫಸ್ಟೇ ಮೇನಾಗಿ ಏನೇನು ಬೇಕೋ ಅದನ್ನೆಲ್ಲ ಆಚೆ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು. ಸೊ ಇಲ್ಲಿ ಮಮ್ಮಿ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ, ಸ್ಯಾರಿ ಯಾವಾಗಲೇ ಟೈ ಮಾಡಿದ್ರು, ಮತ್ತು ನಾನು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಒಂದು ಮಾಯಿಶ್ಚರೈಸರ್ ಹಾಕ್ಕೊಂಡು ಆಮೇಲೆ ಪ್ರೈಮರ್ ಹಾಕ್ಕೊಂಡು ಫೌಂಡೇಶನ್ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಲ್ಲಿ ಮಮ್ಮಿ ಹೇರ್ಗೆ ಕ್ರಿಂಪಿಂಗ್ ಮಾಡ್ತಿದ್ರು, ಯಾಕಂದರೆ ಕ್ರಿಂಪಿಂಗ್ ಮಾಡಿದ್ರೆ ಈಸಿಯಾಗಿ ನಿಮ್ಗೆ ಯಾವ ಶೇಪಲ್ಲಿ ಯಾವ ಹೇರ್ ಸ್ಟೈಲ್ ಬೇಕೋ ಈಸಿಯಾಗಿ ಕುತ್ಕೊಳುತ್ತೆ. ಅದಕ್ಕೆ ಕ್ರಿಂಪಿಂಗ್ ಇಸ್ ಮೇನ್. ನಾನು ಫೌಂಡೇಶನ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡೆ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕಿಲ್ಲ ಅಂತಂದರೆ ಪ್ಯಾಚಿ ಪ್ಯಾಚಿ ಆಗಿರುತ್ತೆ. ನಾನು ಆ್ಯಕ್ಚುಲಿ ಮಮ್ಮಿಗೆ ಎಷ್ಟೋ ಒಂದು ಸತಿ ಹೇಳಿದ್ದೀನಿ, ಮೇಕಪ್ ವೀಡಿಯೋಸ್ ಎಲ್ಲ ಹಂಗೆ ಈ ಥರ ರೆಕಾರ್ಡ್ ಮಾಡ್ಕೊಂಬಿಟ್ಟು ಇನ್ಸ್ಟಾಲಿ ಎಲ್ಲ ಕಡೆ ಹಾಕು ಅಂತಂದರೆ ಮಮ್ಮಿ ನಮ್ಮ ಕಸ್ಟಮರ್ ಒಪ್ಪಲ್ಲ, ನಮ್ಮ ಫೋಟೋ ಎಲ್ಲೂ ಹಾಕ್ಬೇಡಿ ಅಂತೆಲ್ಲ ಹೇಳ್ತಾರೆ ಅಂತ ಹೇಳ್ತಿದ್ರು. ಬಟ್ ಈ ಸತಿ ಇವರೇನು ಅಂದಿಲ್ಲ, ಸೊ ಅದಕ್ಕೆ ವ್ಲಾಗ್ ಮಾಡಿದೆ, ಇಲ್ಲಾಂದರೆ ಇವ್ರದ್ದು ಕೂಡ ಮಾಡೋಕ್ಕಾಗ್ತಿದ್ದಿಲ್ಲ. ಫೌಂಡೇಶನ್ ಹಾಕಾದ್ಮೇಲೆ ಇವಾಗ ಕಾಂಪ್ಯಾಕ್ಟ್ ಪೌಡ್ರ್ ಇರುತ್ತೆ, ಅದನ್ನು ಅದ್ರ ಮೇಲೆ ಹಾಕಬೇಕು. ಆಮೇಲೆ ಎಕ್ಸಸ್ ಪೌಡರ್ ಏನಿರುತ್ತೆ ಅದನ್ನು ಬ್ರಷಿಂದ ಹಿಂಗೆ ಡಸ್ಟ್ ಮಾಡಬೇಕು. ನಾನು ಆ್ಯಕ್ಚುಲಿ ಫಸ್ಟಲ್ಲಿ ಮಾಯಿಶ್ಚರೈಸರು ಮತ್ತು ಪ್ರೈಮರ್ ಹಾಕಿದ್ನಲ್ಲ, ಅದು ಫೋನಲ್ಲಿ ಇಟ್ಟಿದ್ದೆ, ಬಟ್ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಅವಾಗ ಕೈಯಲ್ಲಿ ಹಿಂಗೆ ಬ್ಲೆಂಡ್ ಮಾಡ್ತಿದ್ನಲ್ಲ. ಅದಕ್ಕೆ ಅವರು ನಿನ್ನ ಕೈ ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ತಿದ್ರು. ಆಮೇಲೆ ಇವಾಗ ನೋಡಿದ್ರೆ ಬ್ರಷ್ಗಿಂತ ನಿನ್ನ ಕೈಯೇ ಪರವಾಗಿಲ್ಲ ಅಂತ ಹೇಳ್ತಿದ್ರು. ಇವಾಗ ಐ ಶ್ಯಾಡೋ ಹಾಕ್ಕೊಬೇಕು. ನಿಮಗೆ ಯಾವ ಕಲರ್ ಬೇಕು, ಇಲ್ಲ ಡ್ರೆಸ್ಸಿಗೆ ಮ್ಯಾಚ್ ಆಗೋದು ಆ ಥರ ಐ ಶ್ಯಾಡೋನ ಎರಡು ಕಣ್ಣು ಈಕ್ವಲಾಗಿ ಹಾಕ್ಕೊಬೇಕು. ಇವ್ರಿಗೆ ಆ್ಯಕ್ಚುಲಿ ಆಮೇಲೆ ತಿರ್ಗಾ ಇನ್ನೊಂದ್ಸತಿ ಸ್ಯಾರಿ ಚೇಂಜ್ ಮಾಡ್ತಿದ್ರು, ಅದಕ್ಕೆ ನಾನು ಎರಡಕ್ಕೂ ಕಾಮನ್ನಾಗಿ ಗೋಲ್ಡ್ಗೆ ಸ್ವಲ್ಪ ಪಿಂಕ್ ಮಿಕ್ಸ್ ಮಾಡ್ಕೊಂಡು ಹಾಕಿದ್ದೀನಿ. ಮತ್ತು ಇವ್ರ ಎಂಗೇಜ್ಮೆಂಟಿಗೆ ಬೇರೆ ಮೇಕಪ್ ಅಲ್ವಾ, ಅದಕ್ಕೆ ಲೈಟಾಗಿರಲಿ ಲೈಟಾಗಿರಲಿ ಅಂತ ಹೇಳ್ತಿದ್ರು. ಮೇಕಪ್ ಮಾಡಿರೋ ಥರ ಇರಬೇಕು, ಮಾಡದಿರೋ ಥರನೂ ಇರಬೇಕು ಅಂತ ಹೇಳ್ತಿದ್ರು. ಸೊ ಹಂಗೆ ಮಾಡಿದ್ದೀನಿ ಅಂದ್ಕೊಂಡೆ, ಯಾಕಂದರೆ ಅವರು ಖುಷಿಪಟ್ಟರು ಮೇಕಪ್ನ ನೋಡಿಬಿಟ್ಟು. ಬಟ್ ಆ್ಯಕ್ಚುಲಿ ನಾವು ಇನ್ಸ್ಟಾ ರೀಲ್ಸಲ್ಲಿ ಎಲ್ಲ ಕಡೆ ನೋಡ್ತೀವಿ ಹೆಂಗೆ ಮಾಡ್ತಾರೆ ಮೇಕಪ್ನ, ಒಳ್ಳೆ ಒಂದು ಹೇಳ್ತಾರಲ್ಲ ಈ 2 kg ಮೇಕಪ್ ಹಾಕ್ಕೊಂಡಿದ್ಯಾ ಅನ್ನೋ ಥರ ಹಾಕ್ತಾರೆ. ಬಟ್ ನಮ್ಮ ಕಸ್ಟಮರ್ಸ್ ಎಲ್ಲ ಏನಂತಂದರೆ ಲೈಟಾಗಿರಲಿ ಲೈಟಾಗಿರಲಿ ಅಂತ ಹೇಳ್ತಾರೆ. ಆವಾಗ ನಾವು ಫೋಟೋ ಹಾಕಿದಾಗ ಏನೂ ಮೇಕಪ್ಪೇ ಮಾಡಿಲ್ಲ ಅಂತ ಅನ್ಸುತ್ತೆ, ಬಟ್ ಮಾಡಿರ್ತೀವಿ ನಾವು. ಇಲ್ಲಿ ನಾನು ಐಲೈನರ್ ಹಾಕ್ಕೊಂಬಿಟ್ಟು ಇವಾಗ ಬ್ಲಷ್ ಹಾಕ್ತಿದ್ದೀನಿ. ಆಮೇಲೆ ಅವ್ರಿಗೆ ಕಾಲ್ ಬಂತು ಅಂತ ಟೈಮ್ ವೇಸ್ಟ್ ಆಯಿತು. ಮಮ್ಮಿದು ಹೇರ್ ಸ್ಟೈಲ್ ಆಲ್ಮೋಸ್ಟ್ ಫಿನಿಶ್ ಆಗ್ತಿದೆ. ಕ್ರಿಂಪಿಂಗ್ ಮಾಡಾದಮೇಲೆ ಮುಂದ್ಗಡೆ ಅವ್ರಿಗೆ ಯಾವ ಥರ ಬೇಕು ಆ ಥರ ಹೇರ್ ಸ್ಟೈಲ್ ಮಾಡ್ತಾರೆ. ಆಮೇಲೆ ಹಿಂದ್ಗಡೆನೂ ನೀವು ಕೇಳಿದಂಗೆ ಮಾಡ್ತಾರೆ, ಇಲ್ಲಾಂತಂದರೆ ಮಮ್ಮಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಆ ಥರ ಮಾಡ್ತಾರೆ. ಅವ್ರು ಈ ಥರ ಸೈಡ್ ಪಾರ್ಟಿಷನ್ ಕೇಳಿಬಿಟ್ಟು ಕರ್ಲ್ಸ್ ಕೇಳಿದ್ರು, ಸೊ ಅದಕ್ಕೆ ಆ ಥರ ಮಾಡಿದ್ರು. ನಾನು ಈ ಕಡೆ ಬ್ಲಷ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಹೈಲೈಟರ್ ಹಾಕ್ಕೊಂಡೆ. ಆಮೇಲೆ ಇವಾಗ ದೀಕ್ಷಾ ಬರ್ತಾಳೆ ನೋಡಿ, ಬಂದುಬಿಟ್ಟು ಏನೇನು ಮಾಡ್ತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಲೋ ಜೋತಿಕಾ,
ಅವಳು ಆಟ ಆಡ್ತಿದ್ಲ ಸರಿ ಅಂತ ಅಂದ್ಬಿಟ್ಟು ಮಮ್ಮಿ ನನ್ನ ಕಾಲ್ ಮಾಡಿದ್ರು ಮೇಕಪ್ ಇದೆ ಬಾ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಬಂದೆ. ಅಷ್ಟರಲ್ಲಿ ಕೋಪ ಮಾಡ್ಕೊಂಬಿಟ್ಟಿದ್ದಾಳೆ ಅವಳನ್ನ ಬಿಟ್ಟಿದ್ವಿ ಅಂತ. ಆಕ್ಚುಲಿ ಎಲ್ಲರೂ ನನ್ನ ನೋಡಿದ್ರೆ ಹೆಂಗ ಅನ್ಕೊಂತಾರೆ ಅಂದರೆ ಈ ಚಿಕ್ಕ ಹುಡುಗಿ ಏನು ಮಾಡ್ತಾಳೆ ಮೇಕಪ್ನ ಅಂತೆಲ್ಲ ಡೌಟ್ ಪಡ್ತಾರೆ ಎಲ್ಲರೂ. ಆಮೇಲೆ ಕೇಳ್ತಾರೆ ಏನು ಕಲ್ತಿದ್ಯಾ ನಿಜವಾಗ್ಲೂ ಮಾಡೋಕ್ಕೆ ಬರುತ್ತಾ ಅಂತೆಲ್ಲ ಕೇಳ್ತಾ ಇರ್ತಾರೆ. ನಮ್ಮ ಮಮ್ಮಿ ಹ್ಞೂ ಬರುತ್ತೆ ಹೇಳ್ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾನೆ ಇರ್ತಾರೆ ಯಾವಾಗೂ ಹೇಳ್ತಾರೆ ಎಲ್ಲ ಕಸ್ಟಮರ್ಗೂ. ನಾನು ಒಂದು ಆಲ್ಮೋಸ್ಟ್ ಒಂದು 10 ಮೇಕಪ್ ಮಾಡಿದ್ದೀನಿ ಅನಿಸುತ್ತೆ ಮಮ್ಮಿ ಜೊತೆನೇ ಹೋಗಿ ಅಂದರೆ. ಬಟ್ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮಾಡೋದಕ್ಕೆಲ್ಲ. ನನಗೆ ಮಾಡಿಸ್ಕೊಳಕ್ಕೆ ಇಷ್ಟ ಯಾಕಂದರೆ ನಾನು ಶೂಟ್ಸ್ಗೆಲ್ಲ ಹೋಗ್ತೀನಲ್ವಾ, ಫೋಟೋ ಶೂಟ್ಸ್ ಇರುತ್ತೆ ಇಲ್ಲ ಪೋರ್ಟ್ಫೋಲಿಯೋ ಶೂಟ್ಸ್ ಮೇಕಪ್ ಶೂಟ್ಸ್ ಅದಕ್ಕೆ ಹೋಗೋದಕ್ಕೆ ಇಷ್ಟ ನನಗೆ. ಅದನ್ನೇ ಅವರು ಕೇಳ್ತಿದ್ರು ಅದಕ್ಕೆ ನಾನು ಹೇಳ್ತಿದ್ದೆ. ಅದಾದಮೇಲೆ ಲಿಪ್ಸ್ಟಿಕ್ ಹಾಕ್ಕೊಬೇಕು. ನಾನು ಆ್ಯಕ್ಚುಲಿ ನನ್ನ ಪ್ಯಾಲೆಟಿಂದನೇ ಹಾಕ್ತಿದ್ದೆ. ಅವ್ರು ಇಟ್ಕೊಂಡು ಇಲ್ಲ ನನಗೆ ಈ ಲಿಪ್ಸ್ಟಿಕ್ಕೆ ಹಾಕಿ ನಾನು ಯಾವಾಗೂ ಇದೇ ಹಾಕೋದು ಅಂತಂದ್ಬಿಟ್ಟು ಅದು ಕೊಟ್ಟರು. ಸೊ ಅದಕ್ಕೆ ಹಾಕಿದೆ ನಾನು. ಆಮೇಲೆ ಮಮ್ಮಿದು ಹೇರ್ ಸ್ಟೈಲ್ ಫಿನಿಶ್ ಆಗಿತ್ತು ಅದಕ್ಕೆ ಜ್ಯುವೆಲ್ಸ್ ಎಲ್ಲ ಹಾಕ್ತಿದ್ರು. ಜ್ಯುವೆಲ್ಸ್ ಎಲ್ಲ ಹಾಕಾದ್ಮೇಲೆ ಲಿಪ್ಸ್ಟಿಕ್ ಹಾಕಾದ್ಮೇಲೆ ಲಾಸ್ಟಲ್ಲಿ ಐಬ್ರೋ ಫಿಲ್ಲಿಂಗ್ ಮಾಡಿಬಿಟ್ಟು ಸೆಟ್ಟಿಂಗ್ ಸ್ಪ್ರೇ ಇರುತ್ತೆ, ಸೆಟ್ಟಿಂಗ್ ಸ್ಪ್ರೇನ ಹಾಕಿದ್ರೆ ಮೇಕಪ್ ಫುಲ್ ಫಿನಿಶ್ ಆಗುತ್ತೆ. ಆ್ಯಕ್ಚುಲಿ ಮೇಕಪ್ ಮಾಡೋದು ತುಂಬ ಈಸಿನೇ, ಅದಕ್ಕೆ ಸ್ವಲ್ಪ ಟ್ಯಾಲೆಂಟ್ ಬೇಕಾಗುತ್ತೆ. ಲೈಕ್ ಕಲರ್ ಕಾಂಬಿನೇಷನ್ಸ್, ಇವಾಗ ಯಾವ ಡ್ರೆಸ್ ಹಾಕ್ಕೊಂಡಿದ್ರೆ ಯಾವ ಕಲರ್ ಹಾಕಬೇಕು ಐ ಶ್ಯಾಡೋ ಲಿಪ್ಸ್ಟಿಕ್ ಎಲ್ಲ ಅನ್ನೋ ಥರ. ಬಟ್ ಎಲ್ಲರೂ ಸ್ವಲ್ಪ ಕಲ್ತ್ಕೊಂಡ್ರೆ ಎಲ್ಲರೂ ಮಾಡ್ಕೊಬೋದು. ಬೇಸಿಕ್ ಮೇಕಪ್ ಅಂತೂ ಎಲ್ರಿಗೂ ಬಂದೇ ಬರುತ್ತೆ. ಸ್ವಲ್ಪ ಪ್ರೊಫೆಷ್ನಲ್ ಮಾಡಬೇಕಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇದು ಮಾಡಿರೋ ಮೇಕಪ್ ಏನಿದೆ ಅಲ್ಲ ಇದು HD ಮೇಕಪ್ ಅಂತ ಅಂತಾರೆ. ಇದೇನಂತಂದರೆ ಲೈಕ್ ನೀವು ಸ್ವೆಟ್ ಆದರೆ ಕೂಡ ಇದು ಮೇಕಪ್ ಹೋಗಲ್ಲ, ಲೈಕ್ ವಾಟರ್ ಪ್ರೂಫ್ ಥರ. ನಾನು ಲಾಸ್ಟಲ್ಲಿ ಮಸ್ಕರ ಹಾಕ್ಕೊಂಡ್ಬಿಟ್ಟು ಬೊಟ್ಟಿಟ್ಟಿದ್ದೆ. ಮೇಕಪ್ ಎಲ್ಲ ಆದ್ಮೇಲೆ ಸೊ ಇವಾಗ ಪ್ಯಾಕಪ್ ಟೈಮ್. ಅದಕ್ಕೆ ನಮ್ಮ ಹೆಲ್ಪರ್ ದೀಕ್ಷು ಜೊತೆಗಿದ್ದಾರೆ, ಅವರೇ ಎಲ್ಲ ಪ್ಯಾಕ್ ಮಾಡಿದ್ದು. ಅವಳೆಲ್ಲ ಎತ್ತಿಡ್ತಿದ್ಲು. ಆಮೇಲೆ ಅಕ್ಕ ರೆಡಿ ಆಗಿದ್ರಲ್ಲ, ಸೊ ಒಂದೆರಡು ಫೋಟೋ ಮತ್ತು ವೀಡಿಯೋ ಎಲ್ಲ ತೊಗೊಂಡೆ ಇನ್ಸ್ಟಾಲಿ ಎಲ್ಲ ಕಡೆ ಹಾಕೋಕ್ಕೆ. ಸೊ ನೋಡಿದ್ರಲ್ಲ ಮೇಕಪ್ ಯಾವ ಥರ ಮಾಡೋದು ಅಂತ. ನಿಮಗೂ ಯಾವುದಾದ್ರೂ ಒಕೇಶನ್ಗೆ ಮೇಕಪ್ ಬೇಕು ಅಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಯು ಕ್ಯಾನ್ DM ಅಸ್, ನಾವು ರಿಪ್ಲೈ ಮಾಡ್ತೀವಿ. ಬಂತು ಕೈ ಹಿಂಗೆ ಹೊಡೆಯೋಕ್ಕೆ. ನಾನು ಮಾಡಿದ ಮೇಕಪ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಕ್ಲೀನ್ ಮಾಡೋವಾಗ ನೋಡಿ ಏನು ಸಿಕ್ಕಿದೆ ನನಗೆ. Keep waiting till our next vlog. Bye.